ನಮಸ್ಕಾರ ರೀ ಎಲ್ಲರಿಗೂ, ಸಾಲೆ ಹೋಮ್ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮದುವೆ ಮನೆಯಲ್ಲಿ ಮಾಡುವಂತಹ ಕೇಸರಿ ಬಾತ್. ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಬಾಳಿಗೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದೆ. ಇದಕ್ಕೆ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 3 ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿನಿ, 2 ಸ್ಪೂನಷ್ಟು ಆಯಿಲನ್ನು ತೊಗೊಂಡಿನಿ. ಸ್ಮೆಲ್ ಇಲ್ಲದೇ ಇರುವಂತಹ ಆಯಿಲನ್ನು ತೊಗೋರಿ. ಈಗ ಇದು ಬಿಸಿಯಾಗಲಿ, ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತೊಗೊಂಡಿದ್ದೆ ಡ್ರೈ ಫ್ರೂಟ್ಸ್, ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಗ್ಯಾಸ್ನ ಫ್ಲೇಮ್ ಲೋ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇದರ ಕಲರು ಚೇಂಜ್ ಆಗ್ತಾ ಇದೆ ಅಂತ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೊಗೊಂಡ್ಬಿಡೋಣ. ನಾನಿಲ್ಲಿ ಒಂದು ಬೌಲಷ್ಟು ಬಾಂಬೆ ರವಾನ ತೊಗೊಂಡಿನಿ. ಇದನ್ನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಈ ರವಾ ಹುರ್ಕೋಬೇಕಾದ್ರೆ ತುಂಬ ಪೇಷನ್ಸಾಗಿ ಚೆನ್ನಾಗಿ ಹುರ್ಕೋಬೇಕು. 3-4 ನಿಮಿಷ ಇದನ್ನು ಕೈ ಬಿಡ್ದಂಗೆ ಇದೇ ರೀತಿಯನ್ನು ಹುರ್ಕೋಬೇಕು. ಗ್ಯಾಸ್ನ ಫ್ಲೇಮ್ ಲೋ ಇಟ್ಕೊಂಡು ಇದನ್ನು ಹುರ್ಕೋಬೇಕು. ಇದರ ಕಲರ್ ಚೇಂಜ್ ಆಗಬಾರ್ದು, ಆ ರೀತಿ ಇದನ್ನು ಹುರ್ಕೋಬೇಕು. ನಾನಿಲ್ಲಿ ಯಾವ ಅಳತೆಯ ರವೆ ತೊಗೊಂಡಿದ್ದೆಲ್ಲ ಅದೇ ಅಳತೆಯಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿನಿ. ಇದಕ್ಕೆ ಹಾಕಿಬಿಟ್ಟು ರವೆ ಮತ್ತು ಸಕ್ಕರೆ ಎರಡೂ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಕೈ ಆಡಿಸ್ಕೊಂಡ್ಬಿಡೋಣ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಸಕ್ಕರೆಯು ಸಹ ಕರಗ್ತಾ ಇದೆ ಅಂತ. ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಹಾಕಿದ ನಂತರ ಚೆನ್ನಾಗಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಫುಡ್ ಕಲರನ್ನು ಹಾಕಿದೆ, ಕೇಸರಿ ಹೂವನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಬಿಸಿಲಿನಲ್ಲಿ 1/2 ಗಂಟೆಯನ್ನು ನೆನೆ ಹಾಕಿದ್ದೆ. ಇದರ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಬೇಕಾದರೆ ಫುಡ್ ಕಲರ್ ಹಾಕ್ಕೋಬಹುದು. ಕೇಸರಿ ಬಾತ್ ತಿನ್ನೋಕೆ ಮನಸ್ಸಾದರೆ ಹಬ್ಬ ಹರಿದಿನಗಳು ಕಾಯಬೇಕಾಗಿಲ್ಲ, 15 ನಿಮಿಷ ಇದ್ದರೆ ಸಾಕು, ತಟ್ಟಂತ ಮಾಡ್ಕೋಬಹುದು ಮನೆಯಲ್ಲಿ. ನಾನು ಯಾವ ಅಳತೆಯಲ್ಲಿ ರವೆ ತೊಗೊಂಡಿನಲ್ಲ ಅದೇ ಅಳತೆಯಿಂದ 3 ಬೌಲಷ್ಟು ನಾನು ಬಿಸಿನೀರನ್ನು ಮೊದಲೇ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಅದೇ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ಕೋರಿ, ಇಲ್ಲಾಂದರೆ ರವೆ ಗಟ್ಟಿಯಾಗಿಬಿಡತ್ತೆ, ಗಂಟು ಗಂಟಾಗಿಬಿಡತ್ತೆ. ಕೈ ಬಿಡ್ದಂಗೆ ಇದನ್ನು ಕೈ ಆಡಿಸ್ಕೋರಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದರ ಕಲರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಶನ್ ಮುಂಚೆ ಬರುತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಕೇಸರಿ ಬಾತು ಸಹ ರೆಡಿಯಾಗಿದೆ ಅಂತ. ಈಗ ಇದಕ್ಕೆ ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ಬಿಡೋಣ. 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪವನ್ನು ಹಾಕಿಬಿಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಸಾಕು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಸೈಡಲ್ಲಿ ಎಲ್ಲ ತುಪ್ಪ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿ ಅಂತ. ಈಗ ಇದು ರೆಡಿಯಾಗಿದೆ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನು ಒಂದು ಸ್ಪೂನಲ್ಲಿ ತೊಗೊಂಡು ತಿಂದರೆ ಜಸ್ಟ್ ಲುಕಿಂಗ್ ಎ ವಾವ್ ಅಂತ ಅನ್ನೋ ಥರ ಇದೆ ಈ ಕೇಸರಿ ಬಾತ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.